ಗುರೂಜಿ ಶುಭಂ ವಾಸ್ತು ವಿಭಾಗದಲ್ಲಿ ಇವತ್ತು ಯಾವ ವಿಶೇಷ ಮಾಹಿತಿ ಕಾಯ್ದಿದೆ ಅಂತ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ್ರಿ. ಪಶ್ಚಿಮ ಭಾಗದಲ್ಲಿ ಏನಾದರೂ ಅಟ್ಟ ಇಟ್ರೆ ಅಂದ್ರೆ ಭಾರ ಇಟ್ರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ತಿಳಿಸ್ತೀನಿ ಅಂದಿದ್ರಿ, ಏನಾಗುತ್ತೆ ಗುರೂಜಿ? ವಂಶವೃದ್ಧಿ ಪಶ್ಚಿಮದಲ್ಲಿ ಭಾರ ಇದ್ದು ಪೂರ್ವದಲ್ಲಿ ಭಾರ ಇರಬಾರ್ದಪ್ಪ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ವಿಶೇಷ ಸಂತಾನ ಬೇಕು, ತಲೆಮಾರುಗಳು ಆ ಸಂತಾನ ಹೇಳಬೇಕು, ಗಂಡು ಮೊಮ್ಮಕ್ಕಳು ಬೇಕು, ಗಂಡು ಮಕ್ಕಳು ಬೇಕು ಅನ್ನತಕ್ಕಂಥವರು ಆದಷ್ಟು ಆ ಪಶ್ಚಿಮದ ದಿಕ್ಕಿನಲ್ಲಿ ಭಾರ ಇಡತಕ್ಕಂಥದ್ದು, ಸಜ್ಜಾ ಇಡತಕ್ಕಂಥದ್ದು, ಅಟ್ಟ ಇಡತಕ್ಕಂಥದ್ದು, ಮಾಳಿಗೆ ಇಡತಕ್ಕಂಥದ್ದು ಮಾಡಿ ಮನೆಯ ಯಜಮಾನನಿಗೆ ಪೂರ್ಣ ನೆಮ್ಮದಿ, ದುಡಿತಕ್ಕೆ ತಕ್ಕಂತೆ ಪ್ರತಿಭೆಗೆ ತಕ್ಕಂತೆ ಪುರಸ್ಕಾರ, ಪದವಿ, ದುಡ್ಡು, ವಿಶೇಷ ದುಡ್ಡು, ನೆಮ್ಮದಿಯಾದ ದುಡ್ಡು, ಅನೈತಿಕ ಅಲ್ಲ ನೈತಿಕದ ದುಡ್ಡು, ನೈತಿಕವಾಗಿ ಸಂಪಾದನೆ, ನೈತಿಕವಾಗಿ ಜೀವನ, ದೀರ್ಘಾಯುಷ್ಯ. ಎಂತಹದೇ ವ್ಯಕ್ತಿ ಅನಾರೋಗ್ಯದಿಂದ ಬಾಧಿಸ್ತಿದ್ದಾನೆ, ತುಂಬ ಮಂಡಿ ನೋವಿದೆ, ಈ ಒಂದು ಪಶ್ಚಿಮದ ದಿಕ್ಕಿನಲ್ಲಿ ಆ ಒಂದು ಅಟ್ಟ ಇರ್ತಕ್ಕಂಥ ಮನೆಯನ್ನು ನೋಡ್ಕೊಳ್ಳಿ, ಅಂಥ ಮನೆ ಕರ್ಕೊಬನ್ನಿ. ವಯಸ್ಸಾದವ್ರು ಯಾಕೋ ಕಿಟ 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 ಅಂತಿರ್ತಾರೆ ಕೆಲವೊಂದು ಮನೆಯಲ್ಲಿ, ಅದು ಎಲ್ಲೂ ಹೋಯ್ತಿರೋ ಅದು ಏನು ಮಾಡ್ತಿರೋ. ನಮ್ಮ ಅಜ್ಜ ಒಬ್ಬರಿದ್ದರು, ಅವ್ರಿಗೆ ನನ್ನ ಕೆಲಸನೇ ರಾತ್ರಿ ಪಾಳಿ ಕೆಲಸ, ಬೆಳಿಗ್ಗೆ ಎಲ್ಲ ಸ್ವಲ್ಪ ಕಾಲೇಜ್ಗೆ ಹೋಗೋದು, ಇಲ್ಲ ರಾತ್ರಿ ಕಾಲೇಜ್ಗೆ ಹೋಗೋದು, ಡೇನಲ್ಲಿ ಕೆಲಸಕ್ಕೆ ಹೋಗೋದು, ಪೇಪರ್ ಹಾಕೋದು, ನೀರು ಹಾಕೋದು, ಈ ಥರ ಏನೋ ಮಾಡ್ತಿದ್ದೆ. ಮತ್ತು ಸಂಜೆ ಪಾರ್ಟ್ ಟೈಮ್ ಜ್ಯೋತಿಷ್ಯ ಬೇರೆ ಹೇಳ್ತಿದ್ದಿತ್ತು. ಅದು ಹಾಗೂ ಹೀಗೂ ಮಾಡಿ ತುಂಬ ದೂರ ಮನೆಯಿಂದ ಸುಮಾರು ಒಂದು 10-15 ಕಿಲೋಮೀಟ್ರು, ಒಂದು 9-10 ಗಂಟೆಗೆ ಮುಗಿಯೋದು. ಅಲ್ಲಿಂದ ಬರ್ತಾ ಅವರಿಗೆ ಬೀಡಿ ಸೇದೋ ಚಟ ಇತ್ತು. ಬೀಡಿ ತೊಗೊಂಡು ಅವ್ರಿಗೊಂದು ತಿಂಡಿ, ವಯಸ್ಸಾದವ್ರಿಗೆ ಅಭ್ಯಾಸ, ತಿಂದು ಏನಾದರೂ ತಿನ್ನಬೇಕು. ತುಂಬ ಚೆನ್ನಾಗಿ ಬಾಳ್ದಂಥ ಅಜ್ಜ, ಭಾರಿ ಶ್ರೀಮಂತ, ಕೋಟ್ಯಾಧೀಶ್ವರ, ಕೋಟಿ ವೆಂಕಟರಮಣಪ್ಪ ಅಂತಕ್ಕಂಥ ಹೆಸರೇ ಇತ್ತು. ಯಾರ್ದೋ ಮನೆಯಲ್ಲಿ ಒಂದು ರಾಗಿ ಇದನ್ನು ಮಾಡ್ತಿದ್ದಂಥ ವ್ಯಕ್ತಿ, ಬ್ರಿಟಿಷರ ಮನೆಗೆ ಅವರಮ್ಮ ಮಾರಿಬಿಟ್ಟಿದ್ರಂತೆ, ಬರೀ ಅರ್ಧ ಸೇರು ರಾಗಿಗೋಸ್ಕರ ಅಂತಕ್ಕಂಥದ್ದು. ಅಂಥ ಒಂದು ಕಡು ಬಡತನದಿಂದ ಓಡಿ ಬಂದು ತುಂಬ ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದ್ದ, ಸುಮಾರು 6,000 ಎಕರೆಗೆ ಒಡೆಯನಾಗಿದ್ದ, ಇನ್ನೂ ಜಾಸ್ತಿ ಇತ್ತು ಅಂತ ಹೇಳೋರು. ಅಂಥ ಅಜ್ಜ ಮನೆಗೆ ಬಂದಿದ್ದ ತಕ್ಷಣ 11:30 ಆಗಿರೋದು, 12 ಕಿಲೋಮೀಟ್ರ್ ನಡ್ಕೊಂಡು ಬಂದರೆ ಏನೋ ಮಾಡ್ತಾನಮ್ಮ ಇವನು, ಒಂದು ಸ್ವಲ್ಪ ನೋಡ್ಕೋ ಇವನ ಅವರು ಅಂದರೆ ಈ ವಯಸ್ಸಾದವ್ರು ಹಾಗೆ ಕಿಟ 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 ಅಂತಿರ್ತಾರೆ. ಅವ್ರು ಹಾಗೆ ಅನುಭವ ದೊಡ್ಡದವರು, ಕಿಟ್ಲೆ ಮಾಡೋಕ್ಕೆ ಹೋಗಬೇಡಿ. ಇಂಥ ಒಂದು ಪಶ್ಚಿಮದಲ್ಲಿ ಒಂದು ಭಾರ ಇರ್ತಕ್ಕಂಥ ಮನೆ ಕರ್ಕೊಬನ್ನಿ, ಸೈಲೆಂಟ್ ಆಗಿಬಿಡ್ತಾರೆ, ಕಿರಿಕಿರಿ ಇರೋಲ್ಲ, ಟೆನ್ಷನ್ ಇರೋಲ್ಲ, ತುಂಬ ತೃಪ್ತ ಜೀವನ. ಅಮ್ಮ, ಅಪ್ಪ, ಅಣ್ಣ, ತಮ್ಮ, ಅಕ್ಕ, ದೊಡ್ಡಪ್ಪ, ದೊಡ್ಡಮ್ಮ, ದೊಡ್ಡಜ್ಜ, ಚಿಕ್ಕಜ್ಜ ಎಲ್ಲರೂ ಕೂಡು ಕುಟುಂಬ ಇರಬೇಕು, ನಾವೆಲ್ಲ ಒಟ್ಟಾಗಿರಬೇಕು, ತೃಪ್ತಿಯಾಗಿರಬೇಕು, ಇದ್ದುದನ್ನು ಹಂಚ್ಕೊಂಡು ತಿನ್ನಬೇಕು. ಪಶ್ಚಿಮದ ಒಂದು ಇದಿರ್ತಕ್ಕಂಥದ್ದನ್ನು ಅಲ್ಲಿ ಬನ್ನಿ, ವಿಸ್ಮಯ ನಡೆಯುತ್ತೆ ನೋಡಿ. ಆ ಯಜಮಾನನಿಗೆ ಹೊಟ್ಟೆ ಬಂದುಬಿಡುತ್ತೆ, ನಿದ್ದೆ ಬರದವನಿಗೂ ಕೂಡ ನಿದ್ದೆ ಬರುತ್ತೆ. ಎಂಥ ಭಾರ ಇದ್ದರೂ ಕುಟುಂಬದ ಬಾಧೆ, ಸಮಸ್ಯೆ, ಹಣಕಾಸು ಸಮಸ್ಯೆ ತಗ್ಗೋಗ್ಬಿಡುತ್ತೆ, ತೃಪ್ತವಾಗಿ ಮಲಗ್ತೀರ, ಒಳ್ಳೆ ವಿಶೇಷ. ಸೊ ಪಶ್ಚಿಮದಲ್ಲಿ ಅಟ್ಟ ಇಟ್ಟು ನೋಡಿ, ಅಟ್ಟವೇ ಇರ್ತೀರ ನೀವು, ಮೇಲಕ್ಕೆ ಇರ್ತೀರ, ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಅಂದ್ರೆ ಗುರುಜಿ ನೀವು ಹೇಳಿದಂತೆ ಖಂಡಿತವಾಗ್ಲೂ ಪಶ್ಚಿಮದಲ್ಲಿ ಅಟ್ಟ ಇಟ್ಟರೆ ನಮ್ಮ ಒಂದು ಗುಣಮಟ್ಟ ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳ್ತೀರಾ. ಈಗ ಒಂದು ಕರೆ ಇದೆ ಗುರುಜಿ, ಭದ್ರಾವತಿಯ ಮಂಜುಳಾ ದೇವಿಯವರಿಗೆ ವೀಕ್ಷಕರೇ ನಾವೀಗ ಕರೆ ಮಾಡಿದ್ವಿ. ಹಲೋ, ನಮಸ್ತೆ ಮಂಜುಳಾ ದೇವಿಯವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಅವ್ರ ಹೆಸರು ಹೇಮಂತ ಅಂತ. ಹೇಮಂತ್ ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? ಇದು 3/4-82. 3/4-82. ಸಮಯಾಮ ಬೆಳಗಿನ ಜಾವ 1:45 ಶನಿವಾರ. ಒಂದರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ ಮಂಜುಳಾ ಅವರೇ. 9 ಮೇಡಮ್. 9. ಗುರುಜಿ ಇದಾರೆ, ಮಾತಾಡಿ ಮಂಜುಳಾ ಅವರೇ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ಮಾ. ನಮ್ಮ ಮಗನ ಬಗ್ಗೆ ಕೇಳ್ಬೇಕು ಅಂತಿದೆ ಗುರುಜಿ. ನಾನು 3 ಜನ ಗಂಡ್ಮಕ್ಳು. ಒಬ್ಬರ ಬಗ್ಗೆನೇ ಹೇಳೋದು ನಾನು. ಹ್ಞೂ ಸರ್. ಅಲ್ಲ ಮದುವೆ ಆದ್ಮೇಲೆ ಯಾರ್ದು ಇದು ಒಳ್ಳೆ ಇದಾಗಿಲ್ಲ ಸರ್, ಸುಮ್ಮನೆ ಮನೇಲಿ ಜಗಳ. ಹೆಣ್ಣು ನೋಡ್ತಾ ಇದೀನಿ ಸರ್, ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಒಂದೇ ಕೆಲಸ ಮಾಡಿ, ಈ ಜಾತಕದಲ್ಲಿ ಕುಟುಂಬದಲ್ಲೇ ಗುರುವಕ್ರ, ಇವರ ಅಣ್ಣನೂ ಚೆನ್ನಾಗಿಲ್ಲ ಅವರ ಅಣ್ಣನೂ ಚೆನ್ನಾಗಿಲ್ಲ ಅನ್ನೋ ತರ, ಇವರ ತಂದೆಗೂ ಬಲವಿಲ್ಲ ಅನ್ನತಕ್ಕಂಥದ್ದು, ತಾಯಿಗೂ ಆರೋಗ್ಯವಿಲ್ಲ. ಶನಿ ಕುಜ ಸಂಧಿಯಾಗಿ ಲಗ್ನದಲ್ಲಿ ಕೇತುವಿದ್ದು ಕೇಂದ್ರ ಸ್ಥಾನದಲ್ಲಿದ್ರೆ ಒಡ ಹುಟ್ಟಿದವರೇ ಕಿತ್ತಾಡ್ತಾರೆ, ಒಂದೇ ಕೆಲಸ ಮಾಡಿ ತಪ್ಪು ತಿಳ್ಕೋಬೇಡಿ. ಎಷ್ಟೇ ಪ್ರೀತಿ ಅನುರಾಗ ಇದ್ದರೂ, ಎಷ್ಟೇ ಅನುಬಂಧ ಇದ್ದರೂ, ಎಷ್ಟೇ ಮುದ್ದು ಮಾಡಿದರೂ ನಾಯಿನ ನಾವು ಕಟ್ಟೋದು ಹೊರಗಡೆನೆ, ಒಳಗಡೆ ಅಲ್ಲ. ಊಟ ಹಾಕ್ತೇವೆ, ಮುದ್ದಾಗಿ ಸಾಕ್ತೇವೆ, ಸ್ನಾನ ಮಾಡ್ತೇವೆ, ಅದಕ್ಕೆ ರಕ್ಷೆ ಕಟ್ಟಲಿಕ್ಕೆ ಎಲ್ಲ ನೋಡ್ಕೋತೇವೆ. ಆದರೆ ಹೊರಗಡೆ ಗೂಡು ಹಾಕಿದ್ದು ನಿಲ್ಲಿಸ್ಬಿಡ್ತೇವೆ. ನಿಮ್ಮ ಮಕ್ಕಳು ನಾಯಿಗಳೇ, ಅಷ್ಟೇ ಕೃತಜ್ಞವಾದಂಥ ಮಕ್ಕಳು. ಎಲ್ಲರೂ ಒಳ್ಳೆಯವರೇ, ಆದರೆ ಮೂವರು ಸೇರಿದ್ರೆ ಬಂತು ಬೆಂಕಿ ಅನ್ನೋ ಥರ. ಒಬ್ಬೊಬ್ರಿಗೂ ಮದುವೆ ಮಾಡಿದ್ಮೇಲೆ ಸಪ್ರೇಟ್ ಇಡಿ. ಎಲ್ಲ ಒಳ್ಳೇದಾಗ್ತಕ್ಕಂಥದ್ದು. ನಿನ್ನ ಮಗನಿಗಿನ್ನೂ ಗುರುಬಲ ಬಂದಿಲ್ಲ. ಚಂದ್ರನಿಗೆ ಬಂದಿದ್ರು ಧನುರ್ಲಗ್ನಕ್ಕೆ ಗುರು ಈಗ 6ನೇ ಮನೆ. ಸೊ ಮಾತುಕತೆಯ ಭಾವ ಇದೆ. ಲಗ್ನದಲ್ಲಿ ಕೇತು ಇರೋದ್ರಿಂದ ಇಷ್ಟೆಲ್ಲ ಕದಲಿಕೆ ಆಗ್ತಿರ್ತಕ್ಕಂಥದ್ದು. ಒಮ್ಮೆ ಕುಕ್ಕೆ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ವಿಶೇಷವಾಗಿ ಆ ಒಂದು ಸರ್ಪ ಸಂಸ್ಕಾರವನ್ನು ಮಾಡಿಸ್ಕೊಂಡು ಬನ್ನಿ. ರಾಹುಕೇತುವಿನ ನಡುವೆ ಸೂರ್ಯ ಭಾಗ್ಯಾಧಿಪತಿ ಸೇರಿರೋದ್ರಿಂದ ಆಶ್ಲೇಷ ಬಲಿಯನ್ನು ಕೂಡ ಮಾಡಿಸ್ಕೊಂಡು ಬನ್ನಿ. ತಂದೆಗೂ ಬಲ ಇಲ್ಲ, ತಟಸ್ಥ ಆಗ್ಬಿಡುತ್ತೆ. ಮಾಂಗಲ್ಯ ದೋಷ, ತಾಯಿಯೇ ನೋವಾಗಿ ಇರಬೇಕು, ತಾಯಿ ಒದ್ದಾಡಬೇಕು, ತಾಯಿಗೆ ಮಾಂಗಲ್ಯಕ್ಕೆ ದೋಷ ಆಗ್ಬಿಡ್ಬೇಕು ಅಂತಕ್ಕಂಥದ್ದಿದೆ. ಎಷ್ಟು ಮಾಡಿಸಿ ತಾಯಿ. ಖಂಡಿತ ಮುಂದಿನ ವರ್ಷ ಮದುವೆಯ ಪರಿಪೂರ್ಣ ಯೋಗ 2013 ಆಗಸ್ಟ್ ಇಲ್ಲ ಅಕ್ಟೋಬರ್ ಒಳಗಡೆ ಮದುವೆಯನ್ನು ನೋಡ್ತೀರಾ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ ಗುರುಜಿ. ಪತ್ರವನ್ನು ಓದಾಯಿತು, ನೀವು ಕರೆಗಳಿಗೂ ಕೂಡ ಸ್ಪಂದಿಸ್ತಾ ಇದ್ದೀರಾ. ಈಗ ಮುಂದಿನ ರಾಶಿಗಳ ಕುರಿತು ಗಮನ ಹರಿಸೋಣ್ವೆ. ಸಿಂಹ ರಾಶಿಯವರಿಗೆ ಹೇಳಿದೆ ಭಾಗ್ಯಸ್ಥಾನದಲ್ಲಿ ಚಂದ್ರ ಕೊಡುತ್ತಾನೆ ಇವತ್ತು ಅಂತ. ಕನ್ಯಾ ರಾಶಿಯವ್ರಿಗಂತೂ ಇವತ್ತು ವಿಪರೀತವಾದಂಥ ಭಯ, ಆತಂಕ. ಇವರು ಮೊದಲೇ ಎಡವಟ್ಟು ಲಗ್ನ ಅಂತ ಹೇಳ್ತಿರ್ತಾರೆ. ಕನ್ಯಾ ಲಗ್ನ ಅಂದ್ರೇ ಒಂಥರ ಪೆದುಗುಂಡು ಲಗ್ನ. ಹೆಣ್ಮಕ್ಳೇನಾದರೂ ಕನ್ಯಾ ಲಗ್ನದಲ್ಲಿ ಹುಟ್ಟುಬಿಟ್ರು ಅಂದರೆ ಖಂಡಿತ ಮೋಸ ಹೋಗೋದಂತೂ ನಿಜ. ಜೀವನದಲ್ಲಿ ಅವರು ಯಾವುದೋ ಒಂದು ಪ್ರೀತಿ, ಪ್ರೇಮ, ಅನುರಾಗ, ಅನುಬಂಧ, ಪ್ರಣಯ, ಆತ್ಮೀಯತೆಯ ವಿಚಾರದಲ್ಲಿ ಅಂಥ ಒಂದು ಭಾವದಲ್ಲಿರ್ತಕ್ಕಂಥ ಕನ್ಯಾ ಲಗ್ನಕ್ಕೆ ಇವತ್ತು ಚಂದ್ರ ಹೋಗಿ ಅಷ್ಟಮ. ಮನೋಕಾರಕ ಚಂದ್ರ ಮೋಕ್ಷಕಾರಕನಾಗಿರ್ತಕ್ಕಂಥ ಕೇತುಭಾವದಲ್ಲಿ ಮೋಕ್ಷದ ಚಿಂತೆ. ಕೆಲವರು ಇರ್ತಾರೆ, ಸ್ವರ್ಗ ಹೆಂಗಿರುತ್ತೆ ಸತ್ ಮೇಲೆ ಅಂತ ಮಾತಾಡ್ತಿರ್ತಾರೆ. ಇಲ್ಲೇ ಇದೆ ಸ್ವರ್ಗ ಅನ್ನೋದು ಗೊತ್ತಿಲ್ಲ. ಬದುಕಿರುವಾಗಲೇ ನರಕವನ್ನೇನು, ಎಂಥ ಕಾರ್ಕೋಟಕ ವಿಷವನ್ನು ಅಮೃತ ಮಾಡಿಸ್ಕೊಳ್ತಕ್ಕಂಥ ಗುಣ, ಶಕ್ತಿ, ಚೈತನ್ಯ ಭಗವಂತ ಪ್ರಕೃತಿ ಮೂಲಕ ನಮಗೆ ಇಲ್ಲೇ ದಯಪಾಲಿಸಿದ್ದಾನೆ. ಅದನ್ನು ಬಿಟ್ಬಿಟ್ಟು ಇಲ್ದಿದ್ದೆಲ್ಲ, ಈ ಹೂವು ಕಟ್ಟೋರು ನೋಡಿಬೇಕಾದ್ರೆ, ತರಕಾರಿ ಮಾರೋರು ನೋಡಿಬೇಕಾದ್ರೆ, ತುಂಬ ಹೆಚ್ಚು ಕಡಿಮೆ ನಾನು ನೋಡಿದಾಗೆ ಕನ್ಯಾ ರಾಶಿಯ ಹೆಣ್ಣುಮಕ್ಕಳು ಇಲ್ಲ ಕನ್ಯಾ ಲಗ್ನದ ಹೆಣ್ಣುಮಕ್ಕಳು ಇದ್ದರೆ ಇಂಥ ಒಂದು ಭಾವದಲ್ಲಿರ್ತಾರೆ. ಅಂಥ ಒಂದು ಹೂ ಮಾರ್ತಿದ್ರೆ ನೀವೇನಾದರೂ ಹೂವಿನ ವ್ಯಾಪಾರ ಇಲ್ಲ ತರಕಾರಿ ವ್ಯಾಪಾರ ಇಲ್ಲ ಸ್ಟಿಚಿಂಗ್, ಬಟ್ಟೆ ಸ್ಟಿಚಿಂಗ್ ಏನಾದರೂ ಮಾಡ್ತಿರ್ತಕ್ಕಂಥ ಕನ್ಯಾ ರಾಶಿ ಹೆಣ್ಮಕ್ಳಿಗೆ ಇವತ್ತು ಯಾಕೋ ದುಡ್ಡು ಕಾಸು ಇಲ್ಲ, ಗಂಡನಿಗೂ ಬಲವಿಲ್ಲ, ನನಗೆ ಯಾರೂ ನೋಡೋರಿಲ್ಲ, ಏನೋ ದೇಹಕ್ಕೆ ಸಂಕಟ, ಡಾಕ್ಟರ್ ಹತ್ರ ಹೋದರೆ ಏನು ಹೇಳ್ತಿದ್ದಾರೋ ಗೊತ್ತಿಲ್ಲ, ಯಾಕೋ ತಿವುದಂಗೆ ಆಗ್ತಿದೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಬಿದ್ದುಬಿಡ್ತೀರಾ. ಎಚ್ಚರಿಕೆ. ಮನೆಯಲ್ಲಿ ತುಂಬ ವಿನಾಯಕನ ವಿಗ್ರಹಗಳಿದ್ರೆ ತೆಗೆದುಬಿಡಿ, ಅವನನ್ನೊಬ್ಬನನ್ನೇ ಇಟ್ಕೋಬೇಕು. ಒಂಟಿ ವಿನಾಯಕ ಅಷ್ಟೇ. ಜಾಸ್ತಿ ವಿಗ್ರಹಗಳಿದ್ರೆ ತೆಗೆದುಬಿಡಿ ದಯವಿಟ್ಟು. ತುಂಬ ಇವತ್ತು ಒಂಟಿಯಾಗಿರ್ಲಿಕ್ಕೆ ಹೋಗಬೇಡಿ. ಯಾರ ಹತ್ರ ಆದರೂ ಮಾತಾಡಿ, ಸಂಗೀತ ಕೇಳಿ. ಮೊದಲೇ ಕಳ್ಳನಂತ ಮನಸ್ಸು ನಮ್ಮದು. ಏನೋ ಆಯಿತು ಅಂದರೆ ಇದ್ದಿದ್ದು ಅಯ್ಯೋ ಜೀವನ ಇಷ್ಟೇ ಬಿಡಿ ಗುರುಗಳೇ, ಎಲ್ಲ ಮುಳುಗೋಯ್ತು ಗುರುಗಳೇ, ಎಲ್ಲ ಆಗೋಯ್ತು ಗುರುಗಳೇ. ಏನೂ ಆಗಿಲ್ಲ, ಅಲ್ಲಿ ಯಾವುದೂ ಆಗಿಲ್ಲ, ಆಗುವುದೂ ಇಲ್ಲ. ಅದರ ಸಾಮಾನ್ಯ ಪರಿವೆಯೂ ನಿಮಗಿಲ್ಲ. ತುಲಾರಾಶಿ 7ನೇ ಮನೆ ಚಂದ್ರ ಕೇತುಭಾವ, ಆ ಕೇತು ಅಷ್ಟಮ. ಯಾರಾದರೂ ಸನ್ಯಾಸಿಗಳಿಗೆ, ಗುರುಗಳಿಗೆ, ಪುರೋಹಿತರಿಗೆ, ಆಚಾರ್ಯರಿಗೆ ಸೇವೆ ಮಾಡತಕ್ಕಂಥ ಯೋಗ ಬರುತ್ತೆ. ದಿಢೀರಂತ ಯಾರೋ ಗುರುಗಳ ಮನೆಗೆ ಬರೋದು, ಹಿರಿಯರು ಬರೋದು, ಮಾರ್ಗದರ್ಶಕರು ಬರೋದು, ಯಾವಾಗಲೂ ನಿಮಗೆ ದಾರಿ ಹಿಡ್ಕೊಂಡಂಥ ಒಂದು ಆತ್ಮೀಯ ಸ್ನೇಹಿತ ಬರೋದು. ಒಂಥರ ಉಪಚಾರದ ದಿನ, ವಿಶೇಷವಾದಂಥ ದೈವ ದರ್ಶನ, ಗುರು ದರ್ಶನ, ತೀರ್ಥಕ್ಷೇತ್ರ ದರ್ಶನ. ದಿಢೀರಂತ ಯಾಕೋ ಒಂದು ದೈವ ಅನುಗ್ರಹ ಆದಂತ ಅನಿಸುತ್ತೆ. ಎಲ್ಲ ಬಿಟ್ಟೆಲ್ಲೋ ಹೋಗಿ ದೇವರ ಹತ್ರ ಓಡ್ ಬರೋಣಪ್ಪ ಅಂತ ಆಕಸ್ಮಿಕವಾಗಿ ಅಂಥ ಒಂದು ಪ್ರಭಾವ ಅನ್ನಿಸ್ತಕ್ಕಂಥ ದಿನ ವಿಶೇಷ ಆಯಿತು ಅಂದರೆ ಇವತ್ತು ಆ ಕೇತುವಿನ ಭಾವದಲ್ಲಿ ಚಂದ್ರ ಇದ್ದು ಆ ಕೇತು ಅಷ್ಟಮದಲ್ಲಿರೋದ್ರಿಂದ ಯಾವುದಾದ್ರೂ ಪ್ರಾಣಿ, ಪಕ್ಷಿಗಳಿಗೆ ಒಂದಷ್ಟು ತಿಂಡಿ ಹಾಕಿ ಒಳ್ಳೆಯದಾಗ್ತಕ್ಕಂಥದ್ದು. ವೃಶ್ಚಿಕ ರಾಶಿಗೆ ಏನು 6ನೇ ಮನೆ ಚಂದ್ರ, ಏನಾದರೂ ಒದಿತನ, ಬಡಿತನ, ಎಬ್ಬರಿಸ್ತಾನ ಮುಂದಿನ ಭಾಗದಲ್ಲಿ ಹೇಳ್ತಾನೆ. ಕಾದು ನೋಡಿ ಗುರುಜಿ, ನಿಜಕ್ಕೂ ಕಾಯ್ತಾ ಇರ್ತಾರೆ ಪಾಪ ವೃಶ್ಚಿಕ ರಾಶಿಯವರು.